ಸದನಕ್ಕೆ ಸುಳ್ಳು ಮಾಹಿತಿ ನೀಡಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸಿಕ್ಕಿಬಿದ್ದಿದ್ದಾರೆ. ಸದನದಲ್ಲಿ ಬೆಂಗಳೂರಿನಲ್ಲಿ ಡಿಸೆಂಬರ್ 18ರಂದು 144 ಸೆಕ್ಷನ್ ಸಮಯದಲ್ಲಿ ನಡೆದ ಪ್ರತಿಭಟನೆ ಬಗ್ಗೆ ಚರ್ಚೆ ನಡೆಯುತ್ತಿದ್ದಾಗ ಅಂದು ಖ್ಯಾತ ಇತಿಹಾಸಕಾರ ರಾಮಚಂದ್ರ ಗುಹಾ ಅವರನ್ನು ಪೊಲೀಸರು ಬಲವಂತದಿಂದ ಎಳೆದೊಯ್ದ ಘಟನೆ ಬಗ್ಗೆ ಪ್ರಸ್ತಾಪವಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ರಾಮಚಂದ್ರ ಗುಹಾ ಅವರನ್ನು ಎಳೆದಾಡಬಾರದಿತ್ತು. ಘಟನೆ ನಂತರ ನಾನೇ ಗುಹಾ ಅವರಿಗೆ ಕರೆ ಮಾಡಿ ಕ್ಷಮೆ ಕೋರಿದ್ದೇನೆ ಎಂದರು. ಆದರೆ ಈ ಬಗ್ಗೆ ಟ್ವಿಟರ್ನಲ್ಲಿ ಸ್ಪಷ್ಟನೆ ಕೊಟ್ಟಿರುವ ರಾಮಚಂದ್ರ ಗುಹಾ, ಕರ್ನಾಟಕದ ಗೃಹ ಮಂತ್ರಿಗಳು ನನಗೆ ಯಾವುದೇ ಫೋನ್ ಕರೆ ಮಾಡಿಲ್ಲ. ಒಂದೊಮ್ಮೆ ಅವರು ಫೋನ್ ಕರೆ ಮಾಡಿ ಕ್ಷಮೆ ಕೋರಿದರೂ ಸಹ ನಾನು ಅವರ ಕ್ಷಮೆಯನ್ನು ಮನ್ನಿಸುತ್ತಿರಲಿಲ್ಲ ಎಂದಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸರ್ಕಾರದ ಜಂಟಿ ಅಧಿವೇಶನ ಶುರುವಾಗಿ ಇಂದಿಗೆ 4 ದಿನ. ಸದನದಲ್ಲಿ ಒಂದು ವಿಚಾರದ ಸುತ್ತ ಚರ್ಚೆ ನಡೆಯುತ್ತಿರುವಾಗ ವಿರೋಧ ಪಕ್ಷಗಳು ಆಡಳಿತಾರೂಢ ಪಕ್ಷದವರ ಕಾಲೆಳೆಯುವುದು ಸಾಮಾನ್ಯ. ಇವತ್ತು ಇಂತಹದ್ದೇ ಪ್ರಸಂಗವೊಂದು ಅಧಿವೇಶನದಲ್ಲಿ ನಡೆದಿದೆ. ವಿಧಾನಸಭಾ ಕಲಾಪದಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸಚಿವ ಪ್ರಭು ಚೌಹಾಣ್ಗೆ ಏನ್ರಿ ಕನ್ನಡ ಬರುತ್ತಾ ಎಂದು ಪ್ರಶ್ನಿಸಿದ ಪ್ರಸಂಗ ನಡೆದಿದೆ. ಅಧಿವೇಶನದಲ್ಲಿ ಹಾಲು ಉತ್ಪಾದನೆ ಕುರಿತಂತೆ ಮಾತಾಡುವ ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹೀಗೆ ಸಚಿವ ಪ್ರಭು ಚೌಹಾಣ್ ಕಾಲೆಳೆದಿದ್ದಾರೆ. ರಾಜ್ಯದಲ್ಲಿ ಒಂದು ದಿನಕ್ಕೆ 80 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದೆ. ಇದಕ್ಕೆ ಕಾರಣ ನಾವು 1 ಲೀಟರ್ ಹಾಲಿಗೆ 5 ರೂಪಾಯಿ ಪ್ರೋತ್ಸಾಹಧನ ನೀಡುತ್ತಿರುವುದು. ಏನ್ರಿ ಅನಿಮಲ್ ಹಸ್ಬೆಂಡರ್ ಮಿನಿಸ್ಟರ್, ನಾನು ಹೇಳುತ್ತಿರುವುದು ಅರ್ಥವಾಗುತ್ತಿದೆಯಾ? ಈಗ ನಿಮಗೆ ಕನ್ನಡ ಸರಿಯಾಗಿ ಬರುತ್ತಾ ಎಂದು ಸಚಿವ ಪ್ರಭು ಚೌಹಾಣ್ಗೆ ಪ್ರಶ್ನಿಸಿದರು. ಈಗ ಕರ್ನಾಟಕದವರು ಆಗಿದ್ದೀರಿ, ಇದಕ್ಕೂ ಮೊದಲು ಎಲ್ಲಿದ್ರಿ? ಈಗಾಗಲೇ ಬಾಂಬೆಗೆ ಬೇರೆ ಹೋಗಿ ಬಂದಿದ್ದೀರಿ, ಮತ್ತೆ ಕನ್ನಡ ಯಾಕೆ ಕಲಿಯಲಿಲ್ಲ ಎಂದು ಸಿದ್ದರಾಮಯ್ಯ ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ಚೌಹಾಣ್, ನಿಮಗೆ ತಪ್ಪು ಮಾಹಿತಿ ಇದೆ ಸರ್, ನಾನು ಮೂಲತಃ ಕರ್ನಾಟಕದವನು, ಹಿಂದಿಯಲ್ಲೇ ಹೇಳಿದರು. ಆಗ ಇದಕ್ಕೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ, ನೋಡಿ ಅದು ಕರ್ನಾಟಕ ಅಲ್ಲ, ನಮ್ಮದು ಕರ್ನಾಟಕ, ನೀವು ಕರ್ನಾಟಕ ಎಂದು ಉಚ್ಚರಿಸಬೇಕು ಎಂದು ಸದನದಲ್ಲೇ ಕನ್ನಡ ಪಾಠ ಕಲಿಸಿದರು ಸಿದ್ದರಾಮಯ್ಯ. ರಾಜ್ಯಪಾಲರ ಭಾಷಣದ ವೇಳೆ ವಂದನಾ ನಿರ್ಣಯ ಚರ್ಚೆ ಸಂದರ್ಭದಲ್ಲಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಲು ಅವಕಾಶ ನೀಡಿಲ್ಲ ಎಂಬ ವಿಚಾರದಲ್ಲಿ ಅಸಮಾಧಾನಗೊಂಡ ಕಾಂಗ್ರೆಸ್ ಮುಖಂಡ ರಾಮಲಿಂಗಾರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಗುರುವಾರ ನಡೆಯಿತು. ತನಗೆ ಮಾತನಾಡಲು ಅವಕಾಶ ಕೊಡಬೇಕು ಎಂದು ರೆಡ್ಡಿ ಅವರು ಕೇಳುತ್ತಿದ್ದಂತೆ ಸ್ಪೀಕರ್ ಕಾಗೇರಿ ಅವರು ಶಾಸಕ ಎಂಬಿ ವೀರಭದ್ರಯ್ಯನವರಿಗೆ ಮಾತನಾಡುವಂತೆ ಸೂಚಿಸಿದರು. ಇದರಿಂದ ಅಸಮಾಧಾನಕ್ಕೊಳಗಾದ ರಾಮಲಿಂಗಾರೆಡ್ಡಿ ಸ್ಪೀಕರ್ ವಿರುದ್ಧ ಆಕ್ಷೇಪ ಎತ್ತಿದ್ದರು. ಆಗ ಸ್ಪೀಕರ್, ನೀವು ಹಿರಿಯ ಸದಸ್ಯರು, ನೀವೇ ಶಿಸ್ತನ್ನು ಉಲ್ಲಂಘಿಸಿದರೆ ಹೇಗೆ ಎಂದು ಪ್ರಶ್ನಿಸಿದರು. ಸದನಕ್ಕೆ ಒಂದು ಶಿಸ್ತಿದೆ ಎಂದರು. ಈ ವೇಳೆ ಸ್ಪೀಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರಾಮಲಿಂಗಾರೆಡ್ಡಿ, ನಿಮಗೆ ತೋಚಿದಂತೆ ಸದನ ನಡೆಸುವುದಲ್ಲ ಎಂದರು. ಆಪರೇಷನ್ ಕಮಲದ ಸಹಾಯದಿಂದಲೇ ಬಿಎಸ್ ಯಡಿಯೂರಪ್ಪ ಬಿಜೆಪಿ ಸರ್ಕಾರ ರಚಿಸಿದ್ದಾರೆ ಎಂದು ಕಾಂಗ್ರೆಸ್ ಜೆಡಿಎಸ್ ನಾಯಕರು ಆರಂಭದಿಂದಲೂ ಆರೋಪಿಸುತ್ತಲೇ ಬಂದಿದ್ದಾರೆ. ಬಿಜೆಪಿ ನಾಯಕರು ಸಹ ಇದನ್ನು ಸರಾಸಗಟಾಗಿ ತಳ್ಳಿಹಾಕುತ್ತಲೇ ಬಂದಿದ್ದರು. ಆದರೆ ಈ ವಿಚಾರವಾಗಿ ಇಂದು ಯಾದಗಿರಿಯಲ್ಲಿ ವ್ಯತಿರಿಕ್ತ ಹೇಳಿಕೆ ನೀಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ನಾವೀಗ ಆಪರೇಷನ್ ಕಮಲವನ್ನು ನಿಲ್ಲಿಸಿದ್ದೇವೆ, ಆದರೆ ನಮ್ಮ ಪಕ್ಷದ ಬಾಗಿಲು ಎಲ್ಲರಿಗೂ ತೆರೆದೇ ಇದ್ದು ಬರುವವರನ್ನು ಬೇಡ ಎನ್ನುವುದಿಲ್ಲ ಎನ್ನುವ ಮೂಲಕ ಸರ್ಕಾರ ರಚನೆಗಾಗಿ ಆಪರೇಷನ್ ಕಮಲ ಮಾಡಿದ್ದನ್ನು ಬಹಿರಂಗವಾಗಿ ಒಪ್ಪಿಕೊಂಡಂತಾಗಿದೆ. ಜೆಡಿಎಸ್ ನಾಯಕ ಜಿಟಿ ದೇವೇಗೌಡ ಬಿಜೆಪಿ ಸೇರಲಿದ್ದಾರೆ ಎಂಬ ಸುದ್ದಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ನಳಿನ್ ಕುಮಾರ್ ಕಟೀಲ್, ನಾವೀಗ ಆಪರೇಷನ್ ಕಮಲ ನಿಲ್ಲಿಸಿದರೂ ಬಾಗಿಲು ತೆರೆದೇ ಇದೆ, ಯಾರೇ ಪಕ್ಷಕ್ಕೆ ಬಂದರೂ ನಾವು ಸ್ವಾಗತಿಸುತ್ತೇವೆ, ರಾಜೀನಾಮೆ ಕೊಟ್ಟು ಬಂದರೂ ಸ್ವಾಗತವಿದೆ, ನಮ್ಮ ಪಕ್ಷಕ್ಕೆ ಬನ್ನಿ ಎಂದು ನಾವು ಯಾರನ್ನೂ ಕರೆಯುವುದಿಲ್ಲ, ಆದರೆ ಅವರಾಗೆ ಪಕ್ಷಕ್ಕೆ ಸೇರ್ಪಡೆಯಾದರೆ ನಮ್ಮದೇನು ಅಭ್ಯಂತರವಿಲ್ಲ ಎಂದು ಹೇಳಿದ್ದಾರೆ. ರಕ್ತ ಚಂದನ ಸಾಗಾಟ ಮಾಡಿಕೊಂಡು ಮಾರಲು ಯತ್ನಿಸುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇವನಹಳ್ಳಿ ಠಾಣೆ ಪೊಲೀಸರು 5 ಮಂದಿಯನ್ನು ಬಂಧಿಸಿ 31.95 ಲಕ್ಷ ರೂ ಮೌಲ್ಯದ ರಕ್ತ ಚಂದನವನ್ನು ವಶಪಡಿಸಿಕೊಂಡಿದ್ದಾರೆ. ಸಮೀವುಲ್ಲಾ ನೌಶಾದ್, ರವಿಚಂದ್ರ, ದಾದಾಪೀರ್, ವಿನೋದ್ ಎಂಬ ಆರೋಪಿಗಳನ್ನು ಕರ್ನಾಟಕ ಫಾರೆಸ್ಟ್ ಆಕ್ಟ್ ಅನ್ವಯ ಬಂಧಿಸಿದ್ದಾರೆ. ಆರೋಪಿಗಳಿಂದ 616 ಕೆಜಿ ತೂಕದ ರಕ್ತ ಚಂದನವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಲಾಗುತ್ತಿದೆ, ಹಲವರು ನಾನು ಗುಂಡ, ಅಯೋಗ್ಯ ಎಂಬುದಾಗಿ ಬಿಂಬಿಸಲಾಗುತ್ತಿದೆ, ಆದರೆ ನಾನು ಗುಂಡಾನೂ ಅಲ್ಲ, ಅಯೋಗ್ಯನೂ ಆಗಿಲ್ಲ. ಒಂದು ವೇಳೆ ನನ್ನ ಮೇಲಿನ ಆರೋಪಗಳನ್ನು ತುಂಬಿದ ಸಭೆಯಲ್ಲಿ ಸಾಬೀತುಪಡಿಸಿದ್ದೇ ಆದಲ್ಲಿ ನಾನು 3000 ಮಠದ ಕರ್ತೃಗದ್ದುಗೆ ಎದುರೇ ಪ್ರಾಣತ್ಯಾಗ ಮಾಡುವುದಾಗಿ ದಿಂಗಾಲೇಶ್ವರ ಸ್ವಾಮೀಜಿ ಸವಾಲಾಕಿದ್ದಾರೆ. ನಗರದ ಲಿಂಗಾಯತ ಭವನದಲ್ಲಿನ ಭಕ್ತರು ಸಮಾಜದ ಮುಖಂಡರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ದಿಂಗಾಲೇಶ್ವರ ಸ್ವಾಮೀಜಿ, ನಾನು ಮಠಕ್ಕೆ ಸ್ವಾಮೀಜಿಯಾಗಲು ಕಾವಿ ಹಾಕಿಲ್ಲ, ಇದರ ಬದಲಾಗಿ ಸ್ವಚ್ಛ ಸಮಾಜದ ನಿರ್ಮಾಣಕ್ಕಾಗಿ ಕಾವಿದಾರಿಯಾಗಿದ್ದೇನೆ, ಸ್ವಾಮಿತ್ವಕ್ಕೆ ಮಠವೇ ಬೇಕಾಗಿಲ್ಲ ಎಂಬುದಾಗಿ ಹೇಳಿದರು. ಇನ್ನು ಮುಂದುವರೆದು ಮಾತನಾಡಿದ ಅವರು, ನಾನು 3000 ಮಠದ ಗದ್ದುಗೆಗಾಗಿ ಸಭೆಗಳನ್ನು ಮಾಡುತ್ತಿಲ್ಲ, ಮಠಕ್ಕೆ ಸುತ್ತಿದ ವಿವಾದ ಬಗೆಹರಿಸಲು ಭಕ್ತರು ಹಿರಿಯರ ಸಭೆಯನ್ನು ಮಾಡುತ್ತಿದ್ದೇನೆ, ನಾನು 3000 ಮಠದ ಜಗದ್ಗುರುಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸುವುದಾಗಿ ತಿಳಿಸಿದರು. ಇದೇ ವೇಳೆ ನನಗೂ ಮತ್ತು 3000 ಮಠದ ಜಗದ್ಗುರುಗಳ ಮಧ್ಯೆ ಯಾವುದೇ ಭಿನ್ನಭಿಪ್ರಾಯವಿಲ್ಲ, ಅವರು ಗುರು, ನಾನು ಶಿಷ್ಯ, ಆದರೆ ನನ್ನ ಮೇಲೆ ಅನೇಕ ಆರೋಪಗಳನ್ನು ಹಲವರು ಹಬ್ಬಿಸುತ್ತಿದ್ದಾರೆ, ನಾನು ಗುಂಡ, ಅಯೋಗ್ಯ ಎಂಬುದಾಗಿ ಸಾರುತ್ತಿದ್ದಾರೆ, ಇದನ್ನೆಲ್ಲ ಸಾರ್ವಜನಿಕ ಸಭೆಯಲ್ಲಿ ಸಾಬೀತುಪಡಿಸಿದ್ದೆ ಆದರೆ ತಾವು 3000 ಮಠದ ಕರ್ತೃಗದ್ದುಗೆ ಎದುರೇ ಪ್ರಾಣ ಬಿಡುವುದಾಗಿ ಸವಾಲು ಹಾಕಿದ್ರು.
ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಭೇಟಿ ಆನೆ ಸಾಕಿದ ಅನುಭವವನ್ನು ಸರ್ಕಾರಕ್ಕೆ ನೀಡುತ್ತಿದೆ. ಡೊನಾಲ್ಡ್ ಟ್ರಂಪ್ ಅವರ ಭಾರತದ ಭೇಟಿ ಭಾರಿ ದೊಡ್ಡ ನಷ್ಟವನ್ನೇ ಬೊಕ್ಕಸಕ್ಕೆ ತರುತ್ತಿದೆ. ಗುಜರಾತ್ ಅಂತೂ ಟ್ರಂಪ್ ತನ್ನ ರಾಜ್ಯದಲ್ಲಿ ಕಳೆಯುವ 3 ಗಂಟೆಗೆ 80 ಕೋಟಿ ಹಣವನ್ನು ಭದ್ರತೆಗೆ ವ್ಯಯಿಸುತ್ತಿದೆ. ಡೊನಾಲ್ಡ್ ಟ್ರಂಪ್ ಫೆಬ್ರವರಿ 24ರಂದು ಭಾರತಕ್ಕೆ ಬರಲಿದ್ದಾರೆ. ಅವರು ಗುಜರಾತಿನ ಅಹಮದಾಬಾದ್ಗೆ ಆಗಮಿಸಿ ಅಲ್ಲಿ ಮೋದಿ ಅವರೊಂದಿಗೆ ರೋಡ್ ಶೋ ನಡೆಸಲಿದ್ದಾರೆ. ಸಬರಮತಿ ಆಶ್ರಮಕ್ಕೆ ಭೇಟಿ ನೀಡಲಿದ್ದಾರೆ. ನಂತರ ಅಲ್ಲಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕ್ರೀಡಾಂಗಣದಲ್ಲಿ ಭಾಷಣ ಮಾಡಲಿದ್ದಾರೆ. ನಂತರ ಅಹಮದಾಬಾದ್ನಿಂದ ಆಗ್ರಾಕ್ಕೆ ತೆರಳಲಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಕೆಲವೇ ಗಂಟೆಗಳು ಮಾತ್ರವೇ ಗುಜರಾತ್ನಲ್ಲಿರುತ್ತಾರೆ. ಆದರೆ ಗುಜರಾತ್ ಸರ್ಕಾರ ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಬೇಕಾಗಿ ಬಂದಿದೆ. ಕೇವಲ ಭದ್ರತೆ ಒಂದಕ್ಕೆ ಸುಮಾರು 80 ಕೋಟಿಗೂ ಹೆಚ್ಚು ಹಣವನ್ನು ಸರ್ಕಾರ ಖರ್ಚು ಮಾಡುತ್ತಿದೆ. ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ಇದೇ ತಿಂಗಳು 24 ಮತ್ತು 25ರಂದು ಭಾರತಕ್ಕೆ ಭೇಟಿ ನೀಡುತ್ತಿದ್ದಾರೆ. ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಬಳಿಕ ಇದೇ ಮೊದಲು ಭಾರತಕ್ಕೆ ಭೇಟಿ ನೀಡುತ್ತಿರುವುದು. ಅವರ 2 ದಿನಗಳ ಪ್ರವಾಸಕ್ಕೆ ಗುಜರಾತಿನ ಅಹಮದಾಬಾದ್ನಲ್ಲಿರುವ ಭಾರಿ ಸಿದ್ಧತೆಗಳು ನಡೆಯುತ್ತಿವೆ. ಟ್ರಂಪ್ ಅವರು ಜಗತ್ತಿನ ಯಾವುದೇ ದೇಶಕ್ಕೆ ಹೋದರೂ ಅವರೊಂದಿಗೆ ಅಮೆರಿಕದ ದೊಡ್ಡ ಪ್ರಮಾಣದ ಭದ್ರತಾ ಪಡೆ ಬೆನ್ನಿಗಿರುತ್ತದೆ. ಜೊತೆಗೆ ಅವರ ದಿ ಬೆಸ್ಟ್ ಕಾರು ಕೂಡ ಜೊತೆಗಿರುತ್ತದೆ. ಫೆಬ್ರವರಿ 24ರಂದು ಟ್ರಂಪ್ ಅವರು ಭಾರತಕ್ಕೆ ಬರುವ ಮುನ್ನ ಅವರ ಓಡಾಟಕ್ಕೆ ಅಮೆರಿಕದಿಂದ ಅಹಮದಾಬಾದ್ ವರೆಗೆ ದಿ ಬೆಸ್ಟ್ ಕಾರು ತಲುಪಲಿದೆ. ಈ ಕಾರಿನ ವೈಶಿಷ್ಟ್ಯ ಮತ್ತು ವಿಶೇಷತೆಗಳನ್ನು ಕೇಳಿದರೆ ಒಮ್ಮೆ ಎಂಥವರಿಗಾದರೂ ಅಚ್ಚರಿಯಾಗದೇ ಇರದು. ದಿ ಬೀಸ್ಟ್ ಕಾರಿನಲ್ಲಿ 5 ಪದರಗಳ ಗಾಜು ಮತ್ತು ಪಾಲಿ ಕಾರ್ಬೋನೇಟ್ಗಳನ್ನು ಹೊಂದಿರುತ್ತದೆ. ಯಾವ ಕಾರಣಕ್ಕೂ ಕಿಟಕಿ ತೆರೆಯಲು ಸಾಧ್ಯವಾಗುವುದಿಲ್ಲ. ತುರ್ತು ಸಂದರ್ಭಗಳಲ್ಲಿ ಚಾಲಕನ ಬಾಗಿಲಿನ ಕಿಟಕಿ ಗಾಜುಗಳನ್ನು 3 ಇಂಚಿನಷ್ಟು ಕೆಳಗೆ ಇಳಿಸಬಹುದು. 5 ಇಂಚು ದಪ್ಪದ ಮಿಲಿಟರಿ ಗ್ರೇಡಿನ ಲೋಹವನ್ನು ಕಾರಿನ ಹೊರ ಕವಚವಾಗಿ ಬಳಸಲಾಗಿದೆ. ಸ್ಟೀಲ್, ಟೈಟಾನಿಯಂ, ಅಲ್ಯೂಮಿನಿಯಂ ಮತ್ತು ಸೆರಾಮಿಕ್ಸ್ ಅನ್ನು ಮಿಶ್ರ ಮಾಡಿ ವಿಶಿಷ್ಟ ಲೋಹ ಸಿದ್ಧಪಡಿಸಲಾಗಿದೆ. ಇಡೀ ಕಾರು ಗುಂಡು ನಿರೋಧಕ ವ್ಯವಸ್ಥೆ ಹೊಂದಿರುತ್ತದೆ. ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಅಪರಾಧಿಗಳ ಪೈಕಿ ಒಬ್ಬನಾದ ವಿನಯ್ ಕುಮಾರ್ ಶರ್ಮಾ ಮಾನಸಿಕ ಅಸ್ವಸ್ಥತೆ, ಸ್ಕಿಜೋಪ್ರೇನಿಯಾ ಮತ್ತು ತಲೆ ಮತ್ತು ತೋಳಿನ ಗಾಯದಿಂದ ಬಳಲುತ್ತಿದ್ದು ಆತನಿಗೆ ತಕ್ಷಣ ಸೂಕ್ತ ಚಿಕಿತ್ಸೆ ನೀಡಬೇಕೆಂದು ದೆಹಲಿ ನ್ಯಾಯಾಲಯ ಗುರುವಾರ ತಿಹಾರ್ ಜೈಲು ಅಧಿಕಾರಿಗಳಿಗೆ ಹೇಳಿದೆ. ವಿನಯ್ ಕುಮಾರ್ ಶರ್ಮಾ ಮನವಿಗೆ ಶನಿವಾರದೊಳಗೆ ಉತ್ತರಿಸುವಂತೆ ಹೆಚ್ಚುವರಿ ಸೆಷನ್ ನ್ಯಾಯಾಧೀಶ ಧರ್ಮೇಂದರ್ ರಾಣಾ ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಜೈಲು ಅಧಿಕಾರಿಗಳು ಹೇಳುವಂತೆ ವಿನಯ್ ಶರ್ಮಾ ಜೈಲಿನಲ್ಲಿರುವ ತನ್ನ ಕೋಣೆಯ ಗೋಡೆಗೆ ತಲೆ ಬಡಿದುಕೊಂಡು ಗಾಯ ಮಾಡಿಕೊಂಡಿದ್ದಾನೆ. ಭಾನುವಾರ ಮಧ್ಯಾಹ್ನ ಜೈಲು ಸಂಖ್ಯೆ 3ರಲ್ಲಿ ಈ ಘಟನೆ ನಡೆದಿದ್ದು ಆತನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಮತ್ತು ಜೈಲಿನ ಆವರಣದೊಳಗೆ ಚಿಕಿತ್ಸೆ ನೀಡಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ರಾಮ ಜನ್ಮಭೂಮಿ ಟ್ರಸ್ಟ್ನಲ್ಲಿ ಈಗಿನ ಸರ್ಕಾರದ ಮುಖಾಂತರ ವಿಶ್ವ ಹಿಂದೂ ಪರಿಷತ್, ಆರ್ಎಸ್ಎಸ್ ಹಾಗೂ ಬಿಜೆಪಿಯ ಮಂದಿ ಆಕ್ರಮಿಸಿಕೊಂಡಿದ್ದಾರೆ ಎಂದು ಹಿಂದೂ ಮಹಾಸಭಾ ಆರೋಪಿಸಿದೆ. ಈಗಿರುವ ಟ್ರಸ್ಟ್ನ ನ್ಯಾಯೋಚಿತವಲ್ಲ ಎಂದು ಹೇಳಿರುವ ಹಿಂದೂ ಮಹಾಸಭಾ ಅಧ್ಯಕ್ಷ ಸ್ವಾಮಿ ಚಕ್ರಪಾಣಿ ತಮಗೆ ನೋವಾಗಿದೆ ಎಂದಿದ್ದಾರೆ. ನಾವು ಈ ಉದ್ದೇಶಕ್ಕಾಗಿ 1949ರಿಂದ ಹೋರಾಡುತ್ತಿದ್ದೇವೆ. ಈ ಪ್ರಕರಣದ ಭಾಗವಾಗಿಯೂ ನಾವಿದ್ದೆವು. ಇತರ ಹಿಂದೂ ಸಂಘಟನೆಗಳು ಕೆಲಸ ಮಾಡಿವೆ, ಆದರೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಟ್ರಸ್ಟ್ ರಚಿಸುವ ಕೆಲಸವನ್ನು ಸರ್ಕಾರಕ್ಕೆ ವಹಿಸಿದ ನಂತರ ವಿಶ್ವ ಹಿಂದೂ ಪರಿಷತ್ ಮತ್ತು ಸಂಘ ಅದನ್ನು ಆಕ್ರಮಿಸಿದೆ. ಇದು ದುರದೃಷ್ಟಕರ ಎಂದು ಮಹಾಸಭೆ ಹೇಳಿದೆ. ಸರ್ಕಾರ ಎಲ್ಲ ಸಂಬಂಧಿತರನ್ನು ಆಹ್ವಾನಿಸಿ ಅವರ ಸಲಹೆಗಳನ್ನು ಕೇಳುವ ಅಥವಾ ಅವರಿಗೆ ಧನ್ಯವಾದ ತಿಳಿಸುವ ಗೋಜಿಗೂ ಹೋಗಿಲ್ಲ ಎಂದು ಚಕ್ರಪಾಣಿ ಆರೋಪಿಸಿದ್ದಾರೆ.